ಇಷ್ಟು ದೊಡ್ಡ ಮಟ್ಟದ ಜನಸಮುದಾಯ ಈ ದೇಶಕ್ಕೆ ನಿಷ್ಠರಾಗಿ ದೇಶಭಕ್ತಿನ ಇಟ್ಕೊಂಡು ಇರಲಿಲ್ಲ ಅನ್ನೋದಾಗಿದ್ದಿದ್ರೆ ಈ ದೇಶ 75 ವರ್ಷಗಳಿಂದ ಸಾರ್ವಭೌಮ ಸೌಹಾರ್ದ ಜಾತ್ಯತೀತ ರಾಷ್ಟ್ರವಾಗಿ ಉಳಿತಾ ಇರಲಿಲ್ಲ, ಅದು ಸಾಧ್ಯನೂ ಇರಲಿಲ್ಲ. ನಮಸ್ಕಾರ ಸ್ನೇಹಿತರೆ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಾಸಗಿ ಸಂಸ್ಥೆ ನೀಡಿದಂತಹ FSL ವರದಿಯ ಬಗ್ಗೆ ಮೊನ್ನೆಯಷ್ಟೇ ಮಾತಾಡಿದ್ವಿ. ನಂತರ ಅದೇ ದಿನ ಸಂಜೆ ಮೂವರನ್ನ ಪ್ರಕರಣದ ಆರೋಪಿಗಳು ಅಂತ ಹೇಳಿ ವಿಧಾನಸೌಧ ಪೊಲೀಸರು ಬಂಧಿಸಿದ್ರು. ಅದರ ಮಾರನೇ ದಿನ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಅಧಿಕೃತವಾದಂತಹ ಹೇಳಿಕೆಯನ್ನು ನೀಡಿ ಪೊಲೀಸ್ ಇಲಾಖೆಯ ಅಧಿಕೃತ FSL ವರದಿ ಬಂದಿದೆ, ವಿಧಿ ವಿಜ್ಞಾನ ಪ್ರಯೋಗಾಲಯ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ದೃಢಪಟ್ಟಿದೆ ಅಂತ ಹೇಳಿದ್ರು. ಇಂಥದ್ದೇ ಪ್ರಕರಣದಲ್ಲಿ ಮಂಡ್ಯ BJP ಕಾರ್ಯಕರ್ತ ರವಿಯನ್ನು ಕೂಡ ಬಂಧಿಸಿದ್ದೀವಿ. ಆದರೆ ಖಾಸಗಿ ಸಂಸ್ಥೆಯಾದ ಸಂವಾದ ಫೌಂಡೇಶನ್ ನೀಡಿರುವಂತಹ FSL ವರದಿಯನ್ನು ಸರ್ಕಾರ ಪರಿಗಣಿಸಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದರು. ನೀವು ಕೂಡ ಇದುವರೆಗೂ ಆಗಿರುವ ಈ ಪ್ರಕರಣದ ಎಲ್ಲ ಅಪ್ಡೇಟ್ಸನ್ನು ನೋಡಿರ್ತೀರಿ. ಇವತ್ತು ನಾನು ಗೃಹ ಸಚಿವರು ಹೇಳಿದಂತಹ ಹೇಳಿಕೆಯ ಆಧಾರದಲ್ಲಿ ಅಧಿಕೃತ FSL ವರದಿಯ ಕುರಿತು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಗೃಹ ಮಂತ್ರಿಗಳು ಹೇಳಿದಂತಹ ಆ ಅಧಿಕೃತ FSL ವರದಿ ಇದುವರೆಗೂ ಕೂಡ ಬಿಡುಗಡೆಯಾಗಿಲ್ಲ. ಜೊತೆಗೆ ಇಂತಹ ಪ್ರಕರಣವನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಯಾಕಂದರೆ ಸತತವಾಗಿ ಒಂದು ಕಮ್ಯುನಿಟಿಯನ್ನು ಅನುಮಾನಿದ ಕಟಕಟೆಗೆ ನಿಲ್ಲಿಸುವಂತಹ ಪ್ರವೃತ್ತಿ ಕಳೆದ 10 ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂದರೆ ಮುಸ್ಲಿಂ ಸಮುದಾಯ ಪ್ರತಿ ಕ್ಷಣವು ತನ್ನಲ್ಲಿನ ದೇಶಭಕ್ತಿಯನ್ನು ಪ್ರೂವ್ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಅವರನ್ನು ಗುರಿ ಮಾಡಲಾಗಿದೆ. ಯಾರನ್ನ ಹೀಗೆ ಅನುಮಾನಿಸಲಾಗ್ತಾ ಇದೆ ಅಂತ ನೋಡಿದ್ರೆ, ಈ ದೇಶ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತ ಪಾಕಿಸ್ತಾನ ಅಂತ ಏನು ಇಬ್ಬಾಗ ಆಗತ್ತೆ, ಆಗ ಪಾಕ್ ಧರ್ಮದ ಆಧಾರದಲ್ಲಿ ಹೊರಗಡೆ ಹೋಗುತ್ತೆ. ಆದರೆ ಅವತ್ತು ಭಾರತ ಉಳಿದುಕೊಂಡಂಥದ್ದು ಪಾಕ್ ಥರ ಧರ್ಮದ ಆಧಾರದಲ್ಲಿ ಅಲ್ಲ, ಜಾತ್ಯಾತೀತತೆಯಿಂದ. ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮುಸ್ಲಿಮರಿದ್ದಾರೋ ಅಷ್ಟೇ ಪ್ರಮಾಣದ ಮುಸ್ಲಿಮರು ಇವತ್ತು ಪಾಕಿಸ್ತಾನದಲ್ಲಿದ್ದಾರೆ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಭಾರತ ಪಾಕ್ ಇಬ್ಬಾಗವಾದಾಗ ಭಾರತದಲ್ಲಿ ಮುಸ್ಲಿಮರು ಉಳಿದುಕೊಂಡಂಥದ್ದು ಬೈ ಚಾನ್ಸ್ ಅಲ್ಲ, ಬೈ ಚಾಯ್ಸ್ ಅಂತ. ಅಂದರೆ ಅವ್ರಿಗೆ ಪಾಕಿಸ್ತಾನಕ್ಕೆ ಹೋಗುವ ಆಯ್ಕೆಯೂ ಕೂಡ ಇತ್ತು, ಅವಕಾಶವೂ ಇತ್ತು, ಅಥವಾ ಇಲ್ಲಿಯೇ ಉಳಿದುಕೊಳ್ಳುವಂತಹ ಅವಕಾಶವೂ ಕೂಡ ಆಯ್ಕೆಯೂ ಕೂಡ ಇತ್ತು. ಹಾಗಾಗಿ ನಾವು ಈ ದೇಶದಲ್ಲಿ ಇರ್ತೀವಿ ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಉಳಿದುಕೊಂಡಂಥವ್ರು ಅವರು. ಅನಿವಾರ್ಯವಾಗಿ ಇಲ್ಲಿಯೇ ಉಳಿದುಕೊಂಡಂಥವ್ರು ಹಿಂದೂಗಳು. ಅಲ್ಲದೆ ಈ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೋ ಅದೇ ಕೊಡುಗೆಯನ್ನು ಮುಸ್ಲಿಂ ಸಮುದಾಯ ಕೂಡ ಕೊಟ್ಟಿದೆ. ಲಕ್ಷ ಲಕ್ಷ ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಆದರೆ ಇಂತಹ ಒಂದು ಜನವರ್ಗವನ್ನು ಹೆಜ್ಜೆ ಹೆಜ್ಜೆಗೂ ಅನುಮಾನಿಸುವವರು ಯಾರು, ಅವರ ಹಿನ್ನೆಲೆ ಏನು ಅಂತ ನೋಡಿದ್ರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿಲ್ಲದ ಜನ, ದೇಶಭಕ್ತಿ, ನಮ್ಮನ್ನು ಬಿಟ್ಟರೆ ದೇಶಭಕ್ತರಿಲ್ಲ ಅಂತ ಹೇಳಿ ಯಾರಿವತ್ತು ತಿರುಗ್ತಾ ಇದ್ದಾರೋ ಆ ಜನವರ್ಗ ಈ ದೇಶಕ್ಕಾಗಿ ಒಂದೇ ಒಂದು ಹನಿ ರಕ್ತವನ್ನು ಕೂಡ ಸುರಿಸಿಲ್ಲ, ಸ್ವಾತಂತ್ರ್ಯಕ್ಕಾಗಿ ಯಾವ ತ್ಯಾಗ ಬಲಿದಾನವನ್ನು ಕೂಡ ಮಾಡಿಲ್ಲ. ಇಂಥವರು ತ್ಯಾಗ ಬಲಿದಾನ ಮಾಡಿದವರ ದೇಶಭಕ್ತಿಯನ್ನು ಪರೀಕ್ಷಿಸ್ತಾ ಇರೋದು ಈ ದೇಶದ ವಿಪರ್ಯಾಸ ಮತ್ತು ಇವತ್ತಿನ ವಿಚಿತ್ರ ಸನ್ನಿವೇಶ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ದೇಶ ಪ್ರೇಮವನ್ನು ಕೂಡ ಈ RSS, BJP, ಸಂಘ ಪರಿವಾರ ಪರೀಕ್ಷೆ ಮಾಡ್ತಾ ಬರ್ತಿವೆ. ಜನಸಾಮಾನ್ಯರಲ್ಲಿ ಅವರ ಬಗ್ಗೆ ಅನುಮಾನದ ವಿಷ ಬೀಜವನ್ನು ಬಿತ್ತಿ ಅದನ್ನು ಹೆಮ್ಮರ ಮಾಡ್ತಿದ್ದಾರೆ. ಆದರೆ ಈ ಕಾಂಗ್ರೆಸ್ ಪಕ್ಷ ಯಾವುದು ಅಂತ ನೋಡಿದ್ರೆ, ಇದೇ ಪಾಕಿಸ್ತಾನದ ಜೊತೆಗೆ 2 ಬಾರಿ ಯುದ್ಧವನ್ನು ಮಾಡಿದಂಥವ್ರು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಇದ್ದದ್ದನ್ನು ಇಬ್ಬಾಗ ಮಾಡಿ ವಿಮೋಚಿತ ಬಾಂಗ್ಲಾದೇಶ ಆಗುವಂತೆ ಮಾಡಿದವರು. ಅದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ನ ನಾಯಕಿ, ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿಯವರು. ಅಲ್ಲದೆ ಕಾಂಗ್ರೆಸ್ನ ಇಬ್ಬರು ನಾಯಕರು ಅಂದರೆ ತಾಯಿ ಮಗ ಈ ದೇಶಕ್ಕಾಗಿ ಪ್ರಾಣ ಬಿಟ್ಟಂಥವ್ರು, ಅವರ ದೇಹ ಛಿದ್ರ ಛಿದ್ರವಾಗಿ ಸತ್ತಂಥವ್ರು. ಇಂತಹ ಯಾವ ತ್ಯಾಗ ಬಲಿದಾನವನ್ನು ಮಾಡದೇ ಇರುವಂತಹ ಒಂದು ಗುಂಪು ಕಳೆದ 1 ದಶಕದಿಂದ ಕಾಂಗ್ರೆಸ್ಸನ್ನು ಮತ್ತು ಮುಸ್ಲಿಂ ಸಮುದಾಯವನ್ನು ನಿರಂತರವಾಗಿ ಅನುಮಾನದ ಕಟಕಟೆಗೆ ನಿಲ್ಲಿಸ್ತಾ ಬಂದಿದೆ. ವೀಕ್ಷಕರೇ, ಯೋಚನೆ ಮಾಡಿ, ಭಾರತದಲ್ಲಿ 20 ಕೋಟಿ ಮುಸ್ಲಿಮರಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಜನಸಮುದಾಯ ಈ ದೇಶಕ್ಕೆ ನಿಷ್ಠರಾಗಿ ದೇಶಭಕ್ತಿನ ಇಟ್ಕೊಂಡು ಇರಲಿಲ್ಲ ಅನ್ನೋದಾಗಿದ್ದಿದ್ರೆ ಈ ದೇಶ 75 ವರ್ಷಗಳಿಂದ ಸಾರ್ವಭೌಮ ಸೌಹಾರ್ದ ಜಾತ್ಯತೀತ ರಾಷ್ಟ್ರವಾಗಿ ಉಳಿತಾ ಇರಲಿಲ್ಲ, ಅದು ಸಾಧ್ಯನೂ ಇರಲಿಲ್ಲ. ಹಾಗಾಗಿ ಈ ದೇಶವನ್ನು ಉಳಿಸಿರೋದು ಸೌಹಾರ್ದತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
ಶಾಲೆಗಳಲ್ಲಿ ನಮಗೆ ಕಲಿಸಿರೋದೇನು? ನಮ್ಮದು ಬಹುತ್ವ ಭಾರತ ಅಂತ ಹೇಳಿ ಕೊಂಡಾಡಿದ್ದೀವಿ. ದೇಶಭಕ್ತಿ ಗೀತೆಗಳೆಲ್ಲ ನಾವು ಕೇಳಿರೋದ್ರಲ್ಲಿ ಭಾವೈಕ್ಯತೆ ಕುರಿತಾಗಿಯೇ ಇರೋವಂಥದ್ದು. ಹೀಗಿರುವಾಗ ಈ BJP ಮತ್ತು ಗೋದಿ ಮೀಡಿಯಾಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಅಂತ ಹೇಳಿ ಸುಳ್ಳನ್ನು ಹಬ್ಬಿಸ್ತಾ ಇರೋದು ಇದೇ ಮೊದಲಲ್ಲ. 2017 ಈಚೆಗೆ ಪಾಕ್ ಪರ ಘೋಷಣೆ ಹೆಸರಲ್ಲಿ ಹಬ್ಬಿಸಿರುವಂತಹ 22 ಹೆಚ್ಚು ಸುಳ್ಳು ಪ್ರಕರಣಗಳನ್ನು ನಾವು ನೋಡಬಹುದು. ಎಲ್ಲಾದರೂ ಒಂದು ಕಡೆ ಕೂಗಿದ್ದಾರೆ ಅಂತ ಅಂದ್ಕೊಂಡ್ರೆ ಈ 20 ಕೋಟಿ ಜನಸಂಖ್ಯೆಯಲ್ಲಿ ಅದಾಗಿದ್ರೂ ಆಗಿರ್ಬೋದು, ಅಥವಾ ಯಾರೋ ಏನೋ ಕೂಗಿ ಅದು ಇನ್ನೇನೋ ಆಗಿರ್ಬೋದು. ಇಷ್ಟು ಮಾತ್ರ ಅಲ್ಲ, ಅಯ್ಯೋ ಪಾಕ್ ಧ್ವಜವನ್ನು ಮೆರವಣಿಗೆ ಮಾಡಿದ್ರು, ಆರಿಸ್ಬಿಟ್ರು ಅಂತ ಹೇಳಿ ವಿವಾದವನ್ನು ಸೃಷ್ಟಿಸಿದಾಗೆಲ್ಲ ಅದು ಒಂದು ಧರ್ಮದ ಬಾವುಟ ಆಗಿತ್ತ ವಿನಃ ಪಾಕ್ ಧ್ವಜ ಆಗಿರಲಿಲ್ಲ. ಪಾಕ್ ಧ್ವಜವನ್ನೇ ಆರಿಸಿದಂತಹ ಒಂದು ಸಂದರ್ಭದಲ್ಲಿ, ಅದು ಸಿಂದಗಿಯಲ್ಲಿ, ಅದನ್ನು ಆರಿಸಿದ್ದು ಬೇರೆ ಯಾರೂ ಅಲ್ಲ, ದೇಶಭಕ್ತರು ಅಂತ ಕರೆದುಕೊಳ್ಳುವ ಶ್ರೀರಾಮ ಸೇನೆಯವರು ಅಂತ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಅದು ಅದರ ಮುಖ್ಯಸ್ಥ ಪ್ರಮೋದ್ ಮುತ್ತಾಲಿಕ್ ಅವರು ಅದು RSS-ನವರು ಮಾಡಿದ್ದು ನಾವಲ್ಲ ಅಂತ ಹೇಳಿ ಮರು ಆರೋಪವನ್ನು ಮಾಡಿದ್ರು. ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು 2 ಲಿಂಕನ್ನು ಕೊಟ್ಟಿರ್ತೀನಿ, ನನ್ನ ಸಹೋದ್ಯೋಗಿ ಮಾಡಿರುವಂತಹ ಆ ವಿಡಿಯೋದಲ್ಲಿ ನೋಡ್ಬೋದು ಈ BJP ಹಾಗೂ ಗೋದಿ ಮೀಡಿಯಾಗಳು ಹಬ್ಬಿಸಿರುವಂತಹ ಸುಳ್ಳುಗಳ ಅಸಲಿತನ ಏನು ಅನ್ನೋದನ್ನು. ಖಂಡಿತ ವೀಕ್ಷಕರಿಗೆ ಆ ವಿಡಿಯೋಗಳನ್ನು ಸುದ್ದಿಯನ್ನು ನೋಡಿದಾಗ ವಾಸ್ತವದ ಅರಿವಾಗತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾಗ್ಯೂ ಕಾಂಗ್ರೆಸ್ ಪಕ್ಷ ಆಳ್ವಿಕೆಯಲ್ಲಿರುವ ಈ ರಾಜ್ಯದಲ್ಲಿ ಪಾಕ್ ಪರ ಘೋಷಣೆಯನ್ನು ಕೂಗಿದ್ರು ಅಂತ ಆರೋಪಗಳು ಬರ್ತಾ ಇವೆ. ಇತ್ತೀಚಿನ ಘಟನೆಗಳನ್ನೇ ನೋಡೋದಾದರೆ ಕರ್ನಾಟಕದಲ್ಲಿ ಸುಳ್ಳು ಮಾಹಿತಿಯನ್ನು ಹರಡ್ತಾ ಇರೋದ್ರಲ್ಲಿ ಒಂದು ಪ್ಯಾಟರ್ನ್ ಅನ್ನು ನೀವು ನೋಡ್ಬೋದು. ಅದರಲ್ಲಿ ಜನವರಿಯಲ್ಲಿ BJP ಮತ್ತು ಪ್ರೊಪಗ್ಯಾಂಡಾ ನ್ಯೂಸ್ ಏಜೆನ್ಸಿ ANI ಸಹಿತ ಮಾಧ್ಯಮಗಳು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸ್ ಸಿಬ್ಬಂದಿ ಮಂಡ್ಯದ ಕೆರೆಗೋಡ್ನಲ್ಲಿ ಧ್ವಜಸ್ತಂಭದಿಂದ ಹನುಮಾನ್ ಧ್ವಜವನ್ನು ಇಳಿಸಿದ್ರು ಅಂತ ಹೇಳಿ ದೂರ್ತ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತೇಳಿ ಅಬ್ಬರಿಸಿತ್ತು. ಆದರೆ ವಾಸ್ತವ ಏನಾಗಿತ್ತು ಅಂದರೆ ಧ್ವಜಸ್ತಂಭ ಇದ್ದದ್ದು ಸರ್ಕಾರ ಈ ಜಮೀನಿನಲ್ಲಿ, ಅದರಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಮಾತ್ರ ಆರಿಸೋದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಇದು ವಾಸ್ತವ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನಗಳ ಹುಂಡಿ ಹಣವನ್ನು ಮಸೀದಿಗಳಿಗೆ ಕೊಡ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಲಾಯಿತು. ಆದರೆ ಅದನ್ನು ರಾಜ್ಯ ಅರ್ಚಕರ ಸಂಘವೇ ಅಲ್ಲಗಳೆದು ಈ ಸಂಘ ಪರಿವಾರಗಳಿಗೆ ಛೀಮಾರಿಯನ್ನು ಹಾಕ್ತು. ಇನ್ನು ಮುಜರಾಯಿ ಮಸೂದೆಯ ಬಳಿಕ BJP ಮತ್ತು ಮಾಧ್ಯಮಗಳು ಮತ್ತೊಂದು ಸುಳ್ಳನ್ನು ಹಬ್ಬಿಸಿದ್ವು. ಹಿಂದೂ ದೇಗುಲಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ 10% ಜಜಿಯ ತೆರಿಗೆಯನ್ನು ಹಾಕ್ಲಾರಂಭಿಸಿದೆ ಅನ್ನುವಂಥದ್ದು. ಅಸಲಿಗೆ ಈ ಕಾನೂನು ತಿದ್ದುಪಡಿ ಮೊದಲು ನಡೆದದ್ದು ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ, ಅದು 2011. ಸತ್ಯ ಸಂಗತಿ ಏನು ಅಂತಂದರೆ ಅಖಿಲ ಕರ್ನಾಟಕ ಅರ್ಚಕರ ಸಂಘ ಈ ಮಸೂದೆಯನ್ನು ಬೆಂಬಲಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬೆಂಬಲಿಸಿದರು. ಸಣ್ಣ ದೇಗುಲಗಳಿಗೆ ಹಣದ ಕೊರತೆ ಇದೆ. ರಾಜ್ಯದಲ್ಲಿ 36,000 ಸಿಗ್ರೆಟ್ ದೇಗುಲಗಳ ಉದ್ಧಾರಕ್ಕೆ ಆದಾಯದ ಆಧಾರದಲ್ಲಿ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಬೆಂಬಲಿಸುವಂತೆ ಅರ್ಚಕರ ಸಂಘ ವಿಪಕ್ಷ BJPಯನ್ನು ಕೂಡ ಆಗ್ರಹಿಸಿತ್ತು. ಆದರೆ ಇಲ್ಲಿ ಕೂಡ ಕಾಂಗ್ರೆಸ್ ಹಿಂದೂ ವಿರೋಧಿ ಮತ್ತು ಮುಸ್ಲಿಂ ಪರ ಅನ್ನುವಂತಹ ಸುಳ್ಳು ಪ್ರೊಪಗ್ಯಾಂಡವನ್ನು BJP ಮತ್ತು ಮಾಧ್ಯಮಗಳು ಯಶಸ್ವಿಯಾದವು ಒಪ್ಪಿಸೋದ್ರಲ್ಲಿ. ಇದೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲೇ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ವಿವಾದ ಪ್ರಕರಣ ನಡೆಯುತ್ತೆ. ಅದನ್ನೇ ಗೋದಿ ಮೀಡಿಯಾಗಳು ಹಾಗೂ BJP ಗುಲ್ಲೆಬ್ಬಿಸಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ವಿವಾದವನ್ನು ಸೃಷ್ಟಿಸ್ತಾರೆ. ತನಿಖೆ ನಡೆಯುವಂತಹ ಸಂದರ್ಭದಲ್ಲೇ ಒಂದು ಪಕ್ಕಾ ಬಲಪಂಥೀಯ ಮಾಧ್ಯಮ ಮುಸ್ಲಿಮರ ವಿರುದ್ಧ ಸದಾ ದ್ವೇಷವನ್ನು ಕಾರುವಂತಹ ಅದರ ಸಂಸ್ಥೆ ಸಂವಾದ ಫೌಂಡೇಶನ್ ಈ ಘಟನೆಗೆ ವಿಶೇಷ ಆಸಕ್ತಿಯನ್ನು ತೋರಿಸಿ FSL ವರದಿಯನ್ನು ಕೊಡುತ್ತೆ. ಅದನ್ನೇ ಪೊಲೀಸರು ಕೊಟ್ಟಂತಹ ಅಧಿಕೃತ ವರದಿ FSL ವರದಿ ಅಂತ BJP ಮತ್ತು ಮಾಧ್ಯಮಗಳು ಸಾರಿ ಬಿಡುತ್ತವೆ. ನಂತರ ಉನ್ನತ ಪೊಲೀಸ್ ಅಧಿಕಾರಿ ಹೇಳ್ತಾರೆ FSL ವರದಿ ಸಾಂದರ್ಭಿಕ ಸಾಕ್ಷಿಗಳನ್ನು ಆಧರಿಸಿ ಮೂವರನ್ನು ಬಂಧಿಸಲಾಗಿದೆ ಅಂತ ಹೇಳ್ತಾರೆ. ಮಾಧ್ಯಮಗಳು ಕೂಡ ಒಂದೇ ಸುಮ್ಮನೆ ಉನ್ನತ ಪೊಲೀಸ್ ಮೂಲಗಳು ಹೇಳಿವೆ ಅಂತ ಹೇಳಿ ಸುದ್ದಿಯನ್ನು ಬಿತ್ತರಿಸಿ ಸಾರಿ ಬಿಡ್ತವೆ. ಇದೇ ಸಂದರ್ಭದಲ್ಲಿ BJP ನಾಯಕರು ಇಡೀ ಮುಸ್ಲಿಂ ಸಮುದಾಯದ ವಿರುದ್ಧ ಜನ ಕೆಂಡಕಾರೋ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರಲ್ಲ, ಅವ್ರು ಹೇಳ್ತಾರೆ ನಾನು CM ಅಥವಾ ಗೃಹಮಂತ್ರಿ ಆಗಿದ್ದಿದ್ರೆ ಪಾಕ್ ಪರ ಘೋಷಣೆಯನ್ನು ಕೂಗಿರುವ ಆರೋಪಿಗಳನ್ನು ಎನ್ಕೌಂಟರ್ ಮಾಡಿಸ್ತಾ ಇದ್ದೆ ಅಂತ. ನೋಡಿ, ಇದನ್ನೆಲ್ಲ ನೋಡಿದಾಗ ಇವರೆಲ್ಲ ಈ ರಾಜ್ಯಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಪ್ರಶ್ನಿಸಬೇಕು. ನಿಜವಾಗಿಯೂ ಅಲ್ಲಿ ಅಂಥದ್ದು ವಿಧಾನಸೌಧದಲ್ಲಿ ನಡೆದಿದ್ದೇ ಆಗಿದ್ದರೆ ಏನು ನಡೆದಿದೆಯೋ ಅದ್ರ ಬಗ್ಗೆ ತನಿಖೆ ಮಾಡಬೇಕು.
ಪೊಲೀಸರ ಬಳಿ ಅಥವಾ ಗೃಹ ಮಂತ್ರಿ ಬಳಿ ಏನಿದೆ ಅಧಿಕೃತ FSL ವರದಿ ಅದನ್ನು ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಇದು ಸಾಮಾನ್ಯವಾದಂತಹ ಆರೋಪ ಪ್ರಕರಣ ಅಲ್ಲ. ಇಡೀ ಒಂದು ಸಮುದಾಯವನ್ನ ಈ ರೀತಿ ಅನುಮಾನದ ಕಟಕಟೆಗೆ ನಿಲ್ಲಿಸುವಂಥದ್ದು ತಪ್ಪು ಅಂತ ಈ ಗೋಧಿ ಮೀಡಿಯಾಗಳಿಗೆ ಹೇಳೋರು ಯಾರು? ಪೊಲೀಸ್ ಇಲಾಖೆ ಈ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು, ಆದರೆ ಅವರು ಕೂಡ ಅದನ್ನು ಮಾಡಲಿಲ್ಲ. ಇದೇ ಟೈಮಲ್ಲಿ ಮಂಡ್ಯದ BJP ಕಾರ್ಯಕರ್ತ ಬುಲೆಟ್ ರವಿ ಅಲಿಯಸ್ ರವಿ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದು ಕೂಡ 2022 December 17 ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆತ ಕೂಗಿರ್ತಾನೆ. ಆ ಘಟನೆ ಕುರಿತು ಇವತ್ತು ದೂರನ್ನು ದಾಖಲಿಸಿ ಬಂಧಿಸಲಾಗತ್ತೆ. ನಂತರ ಆತ ಕ್ಷಮೆ ಕೇಳ್ತಾನೆ, ನಾನೊಬ್ಬ ರೈತ, ಹಿಂದೂ, BJP ಕಾರ್ಯಕರ್ತ, RSS ನವನು, ಬಾಯಿ ತಪ್ಪಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳ್ಬಿಟ್ಟಿದ್ದೀನಿ. ನಮ್ಮ ಕುತ್ತಿಗೆ ಕುಯ್ದ್ರು, ಎದೆ ಸೀಳಿದ್ರು, ನಾವು ಪಾಕ್ ಪರ ಘೋಷಣೆಯನ್ನು ಹಾಕಲ್ಲ, ಅಚಾನಕ್ ಆಗಿ ಹೇಳಿಬಿಟ್ಟಿದ್ದೀನಿ, DCSP ಅವರು ಕರುಣೆಯನ್ನು ತೋರಿಸಿ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿ ಕ್ಷಮೆ ಯಾಚಿಸ್ತಾನೆ. BJP ನಾಯಕರು ಕೂಡ ಅದೇ ಹಾದಿಯಲ್ಲಿ ಮಾತಾಡ್ತಾರೆ, ಆತ ಒಬ್ಬ ಮುಗ್ಧ ರೈತ, ಅಚಾನಕ್ ಆಗಿ ಹೇಳಿಬಿಟ್ಟಿದ್ದಾನೆ, ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಕ್ಲೈಮ್ ಮಾಡಿಕೊಳ್ತಾರೆ. BJP ಹೇಳುವಂತೆ ತಪ್ಪು ಮಾಡಿದವನು, ಪಾಕ್ ಪರ ಘೋಷಣೆಯನ್ನು ಕೂಗಿದವನು ಹಿಂದೂ, BJP, RSS ಸೇರಿದವರಾಗಿದ್ದರೆ ಅಚಾನಕ್ ಆಗಿ ಹೇಳಿರ್ತಾರೆ, ಅದೇ ಮುಸ್ಲಿಂ ಸಮುದಾಯ ಆಗಿದ್ದರೆ ಆತ ದುರುದ್ದೇಶ ಇರುವ, ಆತ ದೇಶದ್ರೋಹಿ ಆಗಿರ್ತಾನೆ ಅನ್ನುವಂತಹ ಈ BJP ನಾಯಕರ ಆಷಾಢಭೂತಿತನ ಇದೆಯಲ್ಲ, ಇದು ಶುದ್ಧ ನಾನ್ಸೆನ್ಸ್. ಇದು ದೇಶದಲ್ಲಿ ಅತ್ಯಂತ ದೊಡ್ಡ ಸ್ಥಾನಗಳಲ್ಲಿ ಕುಳಿತಿರುವಂತಹ BJP ನಾಯಕರೇ ಹಸಿ ಹಸಿ ಸುಳ್ಳುಗಳನ್ನು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಅದೆಲ್ಲ ಕೆಲವೇ ನಿಮಿಷ, ಕೆಲವೇ ಗಂಟೆಗಳೊಳಗೆ ಸುಳ್ಳು ಅಂತೇಳಿ ಜಗಜ್ಜಾಹಿರಾಗಿ ಬಹಿರಂಗ ಹಾಗೆ ಅವರು ಚೀಮಾರಿ ಹಾಕಿಸ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ದೇಶದ 20 ಕೋಟಿ ಸಹಜೀವಿಗಳನ್ನು ಈ ರೀತಿ ಅನುಮಾನಿಸುವುದು ಅಕ್ಷಮ್ಯ. ಹಾಗಾಗಿ ಯಾವುದು ನನಗೆ ಸರಿ ಅನ್ನಿಸ್ತು ಅದನ್ನು ಇನ್ನೂ ಒಮ್ಮೆ ಬಹಿರಂಗವಾಗಿ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಇದುವರೆಗೂ ಏನೆಲ್ಲ ಸಂಗತಿಗಳನ್ನು ನಾನಿಲ್ಲಿ ವಿವರಿಸಿದ್ನೋ ಅವುಗಳ ಆಧಾರದಲ್ಲಿಯೇ ವಿಧಾನಸೌಧದಲ್ಲಿ ಇದು ನಡೆದಿಲ್ಲ ಅಂತ ಹೇಳಿ ನಾವು ಈಗಲೂ ಕೂಡ ಭಾವಿಸ್ತೀವಿ. ಅಲ್ಲದೆ ವಿಧಾನಸೌಧದಲ್ಲಿ ಏನು ಘಟನೆ ನಡೆದಿದೆ, ಆ ಘಟನೆಯ ವಿಡಿಯೋದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಅಂತ ಹೇಳಲಾಗುವಂತಹ ವ್ಯಕ್ತಿಯ ಅಕ್ಕಪಕ್ಕ ಇರೋರು ಯಾರು ಕೂಡ ಈ ಪ್ರತಿಕ್ರಿಯೆಯನ್ನು ಆತ ಕೊಡಬಾರ್ದಿತ್ತು ಅಂತೇಳಿ ಆ ಬಾಡಿ ಲ್ಯಾಂಗ್ವೇಜಲ್ಲಿ ಅಯ್ಯೋ ಆಗಬಾರ್ದೇನೋ ಆಗೋಗಿದೆ ಅನ್ನೋಂಥದ್ದು ಎಲ್ಲೂ ಕೂಡ ಸೂಚಿಸೋದಿಲ್ಲ. ಮಿಕ್ಕವರು ಅಂತಹ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ಹೋಗಿದ್ರು ಕೂಡ ಅಲ್ಲಿದ್ದ ಮಾಧ್ಯಮಗಳಿದ್ವಲ್ಲ, ಆ ಜನರ ಕ್ಯಾಮ್ರಾ ಇದ್ವಲ್ಲ, ಆ ವ್ಯಕ್ತಿಯ ಕಡೆಗೆ ಅದನ್ನು ತಿರುಗಿಸಿ ಅಲ್ಲೇ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ರಲ್ಲ, ದೊಡ್ಡ ಸುದ್ದಿ ಮಾಡ್ತಾ ಇದ್ರಲ್ಲ, ಅದನ್ನು ಮಾಡದೇ ಇರ್ತಾ ಇದ್ರ? ಅದ್ಯಾವುದೂ ಆಗದೆ BJP ನಾಯಕರು ಇದನ್ನು ಒಂದು ವಿವಾದವನ್ನು ಮಾಡಿದಾಗಷ್ಟೇ ಗೋಧಿ ಮೀಡಿಯಾಗಳು ಇದನ್ನು ವಿವಾದವಾಗಿ ತೋರಿಸಿದ್ದು. ಸ್ಥಳದಲ್ಲಿದ್ದ ANI ವರದಿಗಾರ ಮಧು ಅನ್ನೋರು ಸ್ಪಷ್ಟವಾಗಿ ಅಂತಹ ಘೋಷಣೆಯನ್ನು ಕೂಗಿಲ್ಲ ಅಂತ ಹೇಳಿದ್ದಾರೆ. ANI ಈ ದೇಶದ ಬಲಪಂಥೀಯ ನ್ಯೂಸ್ ಏಜೆನ್ಸಿಗಳಲ್ಲಿ ಒಂದು, ಮಧು ಅದರ ಪತ್ರಕರ್ತ. ಆದರೂ ಅವರು ತಾನು ನೋಡಿದಂತಹ ಸತ್ಯಕ್ಕೆ ಬದ್ಧನಾಗಿರ್ತೀನಿ, ಅದಕ್ಕಾಗಿ ಎಷ್ಟೇ ಒತ್ತಡ ಬಂದರೂ ಕೂಡ ಆ ಕುರಿತು ತಾನು ಮಾಡಿರುವಂಥ ಟ್ವೀಟನ್ನು ಡಿಲೀಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಘಟನೆ ನಡೆದ ದಿನದಲ್ಲೇ edina.com ತಾಂತ್ರಿಕ ತಂಡ ಆಡಿಯೋವನ್ನು ಪರಿಶೀಲಿಸಿದಾಗಲಿ, ನಂತರ ಸದಾ ಸುಳ್ಳು ಸುದ್ದಿಗಳನ್ನು ಬೆನ್ನಟ್ಟುವಂತಹ ಮೊಹಮ್ಮದ್ ಜುಬೈರ್ ಅವರು ಪರಿಶೀಲಿಸಿದಾಗ ಕಂಡುಬಂದಂತೆ ಅಲ್ಲಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ. ಅಲ್ಲದೆ ಖಾಸಗಿ FSL ವರದಿಯಲ್ಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ ಅಷ್ಟೇ, ಹಾಗೆ ಕೂಗಿದ್ದಾರೆ ಅಂತ ಹೇಳಿಲ್ಲ. ಆದರೆ ಪೊಲೀಸರ ವರದಿಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಅವರು ಅದನ್ನು ಬಿಡುಗಡೆ ಮಾಡಬೇಕು, ಆಗ ಈ ವಿವಾದಕ್ಕೆ ಅಂತ್ಯ ಸಿಗತ್ತೆ. ಇನ್ನು ಮಂಡ್ಯ BJP ಕಾರ್ಯಕರ್ತ ರವಿ ಇದ್ದಾನಲ್ಲ, ಆಗ ಆತ ಒಂದು ವೇಳೆ ಬಾಯಿ ತಪ್ಪಿ ಹೇಳಿದ್ದರೂ ಕೂಡ ಈಗ ಆತನನ್ನು ಬಂಧಿಸುವಂಥ ಅಗತ್ಯ ಇರಲಿಲ್ಲ. ಅಂದರೆ 2 ವರ್ಷದ ಹಿಂದಿನ ಪ್ರಕರಣದಲ್ಲಿ ಈಗಂತೂ ಖಂಡಿತ ಆತನ ಬಂಧನ ಮಾಡಬೇಕಾಗಿರಲಿಲ್ಲ. ಇದೆಲ್ಲ ಏನೇ ಇದ್ರು ಈ ದೇಶದಲ್ಲಿ ಸದಾ ನಮ್ಮೊಟ್ಟಿಗೆ ಅಣ್ಣ ತಮ್ಮಂದ್ರಂತೆ ಸಹಜೀವಿಗಳಾಗಿ ಬದುಕ್ತಾ ಇರುವಂತಹ ಎಲ್ಲ ಮುಸ್ಲಿಮರನ್ನು ಇಡೀ ಸಮುದಾಯವನ್ನು ಅನುಮಾನಿಸುವ ಪ್ರವೃತ್ತಿಯನ್ನು ನಾವು ನೀವು ಹೆಚ್ಚೆಚ್ಚು ಬಹಿರಂಗವಾಗಿ ಖಂಡಿಸಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.